ಇಸ್ರೇಲ್ ದೇಶದ ಮೇಲೆ ಹಮಾಸ್ ದಾಳಿ ಮಾಡಿದ ಬಳಿಕ ಹಮಾಸ್ ಮೇಲೆ ಯುದ್ಧ ಸಾರಿದ ಇಸ್ರೇಲ್ ಈಗಾಗಲೇ ಗಾಜಾ ಪಟ್ಟಿಯನ್ನು ಬಹುತೇಕ ಆಕ್ರಮಿಸಿಕೊಂಡಿದೆ. ಗಾಜಾ ಪಟ್ಟಿಯಲ್ಲಿದ್ದ ಬಹುತೇಕ ಪ್ಯಾಲೆಸ್ತೀನಿಯರು ಪಲಾಯನಗೈದಿದ್ದಾರೆ. ಇನ್ನೂ ಕೂಡ ಅನೇಕ ಮಂದಿ ಹಮಾಸ್ ಉಗ್ರವಾದಿಗಳು ಗಾಜಾದಲ್ಲಿ ಇದ್ದಾರೆ ಎನ್ನುವ ಆರೋಪ ಮಾಡುತ್ತಾ ಪ್ರತಿನಿತ್ಯ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಿದೆ. ಇಲ್ಲಿಯವರೆಗೆ 16,000 ಪ್ಯಾಲೆಸ್ತೀನಿಯರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನೂ ಇಸ್ರೇಲ್ಗೆ ಹಮಾಸ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನಾ ಮಾಡಲು ಸಾಧ್ಯವಾಗಿಲ್ಲ. ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಇಸ್ರೇಲ್ ಅನೇಕ ನಿರಾಯುಧ ಪ್ಯಾಲೆಸ್ತೀನಿಯರನ್ನು ಗುಂಡಿಟ್ಟು ಸಾಯಿಸಿದೆ. ಕೊಲ್ಲಲ್ಪಟ್ಟವರ ಪೈಕಿ ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಸೇರಿದ್ದಾರೆ. ಇಸ್ರೇಲ್ ತನ್ನ ದಾಳಿಯಲ್ಲಿ ಆಸ್ಪತ್ರೆ, ಸ್ಮಶಾನ, ಉದ್ಯಾನವನ ಯಾವುದನ್ನು ಬಿಡದೆ ಸತತವಾಗಿ ದಾಳಿ ಮಾಡಿ ಧ್ವಂಸ ಮಾಡುತ್ತಿದೆ. ಅದಲ್ಲದೆ ಇತ್ತೀಚೆಗೆ ಗಾಜಾ ಪಟ್ಟಿಯಲ್ಲಿ ಉಳಿದುಕೊಂಡಿರುವ ಪ್ಯಾಲೆಸ್ತೀನಿಯರಿಗೆ ಪರಿಹಾರ ಒದಗಿಸುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯ ಮೇಲೆ ಆರೋಪ ಮಾಡಿದ ಇಸ್ರೇಲ್ ಆ ಸಂಸ್ಥೆ ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯವಾಗುವಂತೆ ನೋಡಿಕೊಂಡಿದೆ. ಇದೆಲ್ಲದರಿಂದ ಗಾಜಾ ಪಟ್ಟಿ ಸಂಪೂರ್ಣವಾಗಿ ಪ್ಯಾಲೆಸ್ತೀನ್ ರಹಿತವಾಗಿ ಆ ಪ್ರದೇಶ ಇಂಚಿಂಚು ಇಸ್ರೇಲ್ಗೆ ಒಳಪಡಬೇಕು ಎನ್ನುವುದು ಇಸ್ರೇಲ್ ದೇಶದ ಹುನ್ನಾರವಾಗಿದೆ ಎಂದು ಆರೋಪಿಸಲಾಗಿದೆ. ಇಸ್ರೇಲ್ ಪ್ರತಿನಿತ್ಯ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಇದರಿಂದ ಈಗ ಗಾಜಾ ಪಟ್ಟಿಯಲ್ಲಿ ಉಳಿದಿರುವ ಪ್ಯಾಲೆಸ್ತೀನಿಯನ್ ಜನಕ್ಕೆ ಊಟ ನೀರು ಇಲ್ಲದಾಗಿ ಅವರು ಹುಲ್ಲು ತಿಂದು ಕೊಳಚೆ ನೀರು ಕುಡಿದು ಜೀವಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ಪ್ರತಿನಿತ್ಯ ಈ ಕಾರಣದಿಂದಾಗಿ ಹೆಚ್ಚು ಹೆಚ್ಚು ಮಂದಿ ವಿವಿಧ ಕಾಯಿಲೆ ಮತ್ತು ಸಾಂಕ್ರಾಮಿಕಗಳಿಂದಾಗಿ ಸಾಯುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಇನ್ನೂ ಸಹಸ್ರಾರು ಮಂದಿ ಪ್ಯಾಲೆಸ್ತೀನಿಯನ್ನರು ಮುಂದಿನ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿ ಗಾಜಾ ಪಟ್ಟಿ ಸಂಪೂರ್ಣವಾಗಿ ಪ್ಯಾಲೆಸ್ತೀನಿಯರಿಂದ ಮುಕ್ತವಾಗುತ್ತದೆ ಎಂದು ಇಸ್ರೇಲ್ ಆಶಿಸುತ್ತಿದೆ ಎಂದು ಆರೋಪಿಸಲಾಗಿದೆ.